ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲ ವಿಚಾರದಲ್ಲೂ ಆ ಪ್ರಾಬ್ಲಮ್ಸ್ ಇದೆ ಚಲೋ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡಿ. ಸಾಮಾಜಿಕ ಅಂತ ನೀವು ಹೇಳ್ತೀರಿ ಅಲ್ವಾ, ಮಾರ್ಕೆಟಲ್ಲಿ ಇರೋದಂತಾನೆ ಎಂಡೋರ್ಸ್ ಮಾಡ್ತಾ ಇದ್ದೀವಿ. ನೀವು ಹೋಗಲ್ಲ ಪ್ರಧಾನಮಂತ್ರಿಗೆ, ಅವ್ರಿಗೆ ಯಾರ್ಯಾರು ಕೇಳ್ಬೇಕು, ಯಾಕೆ ಕೊಟ್ರಿ ಪರ್ಮಿಷನ್? ನೀವು ಅಲ್ಲಿ ಗಲಾಟೆ ಮಾಡಿದೆ, ನಮ್ಮ ಜೆ ಪಿ ನಗರ ಮನೆ ಇದೆ ಅಂತ ಬಂದು ಇಲ್ಲಿ ಮಾತಾಡಿ. ಅಲ್ಲೆಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಊರಲ್ಲಿ ಕೂತ್ಕೊಂಡು ಕನ್ನಡ ಬರುತ್ತೆ ಅಂತ ಬರೀತಾನೆ ಇದ್ರೆ ಸಿ ತಲೆ ಕೆಡ್ಸ್ಕೊಳ್ಳೋದು ನಿಲ್ಸೋಣ. ಕರೆಕ್ಟ್, ಪೀಪಲ್ ಮೇಕ್ ಚಾಯ್ಸಸ್. ಈಗ ಒಂದು ಸಿನಿಮಾದಲ್ಲಿ ಹೋದರೆ ನಾನು ಪ್ರತಿ ಸಿನಿಮಾದಲ್ಲಿ ಬೇರೆ ಬೇರೆ ಹುಡುಗಿನ ಮದುವೆ ಆಗ್ತಾ ಇರ್ತೀನಿ. ಇದು ಸಮಾಜಕ್ಕೆ ಅಂತ ಯಾಕೆ ಹೇಳಿಲ್ಲ ನೀವು? ಸರ್, ಸಮಾಜ ಪರವಾಗಿ ನೀವು ಒಂದೇ ಹುಡುಗಿನ ಮದುವೆ ಆಗಬೇಕು, ನೀವು ಬೇರೆ ಲೆಸ್ ಮೆಸೇಜ್ ಕೊಡ್ತಾ ಇದ್ದೀರಾ ಸೊಸೈಟಿಗೆ. ಅದೇಂಗೆ ಸರ್, ಲಾಸ್ಟ್ ಪಿಕ್ಚರ್ ಆ ಹುಡುಗಿನ ಆದ್ರಿ, ಈ ಪಿಕ್ಚರ್ ಈ ಹುಡುಗಿನ ಆಗ್ತಾ ಇದ್ದೀರಾ? ಹೌ ಡಿ ಆನ್ಸರ್ ಆಲ್ ದಿಸ್ ಕ್ವೆಶನ್ ಸರ್? ಸೊ ವಾಟ್ ಐಮ್ ಸೇಯಿಂಗ್ ಇಸ್, ಚೂಸ್ ದ ರೈಟ್ ಥಿಂಗ್ಸ್, ವಾಟ್ ಸೂಟ್ಸ್ ಯು ಆ್ಯಂಡ್ ವಾಟ್ ಯು ವಾಟ್ ಇಸ್ ನಾಟ್ ಯುವರ್ ಚಾಯ್ಸ್, ಡೋಂಟ್ ಕನ್ಸಿಡರ್ ದಟ್ ಎ ಮಿಸ್ಟೇಕ್, ಇಟ್ ಈಸ್ ಅ ಚಾಯ್ಸ್ ಆಫ್ ಸಂಬಡಿ ಎಲ್ಸ್. ಯು ಗೆಟ್ ಮೈ ಪಾಯಿಂಟ್? ಸಾಮಾಜಿಕ ಅಂದ್ರೆ ಏನು ಗೊತ್ತಾ, ಈಗ ದುಡ್ಡ ಮೇಲೆ ಆ ದುಡ್ಡಲ್ಲಿ ನಾವೇನು ಕೋಟಿ 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 ಇಟ್ಟಿಲ್ಲ, ಒದ್ದಾಡಿ ಮಾಡಿರೋದ್ರಲ್ಲಿ ಸಮಾಜಕ್ಕಿಂತಲೂ ಖರ್ಚು ಮಾಡ್ತಾ ಇದೀವಲ್ಲ. ಯು ಸಿ ಇಟ್ ರೈಟ್ ಎವ್ರಿ ಡೇ, ಯು ಸಿ ವಾಟ್ ಬೆಸ್ಟ್ ವೀ ಕ್ಯಾನ್ ಡೂ, ವಿ ಆರ್ ಡೂಯಿಂಗ್ ಸರ್, ನೋಬಡಿ ಇಸ್ ಗಾಡ್ ಹಿಯರ್. ಸೊ ಐ ಥಿಂಕ್ ಮಾರ್ನಿಂಗ್ ವೆನ್ ಐ ವೇಕ್ ಅಪ್, ಐ ನೋ ಹೂ ಐ ಆಮ್, ಐ ನೋ ವಾಟ್ ಐ ಡೂ, ಆ್ಯಂಡ್ ಕ್ವೆಶನ್ಸ್ ಚೆನ್ನಾಗಿದ್ದರೆ ಆನ್ಸರ್ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡಿ. ಯಾರಿಗಾನ ಕರೆಕ್ಟ್ ಕೇಳ್ತಾನೆ ಇರ್ತಾರೆ, ನೀವು ವೈಟ್ ರೈಸ್ ತಿಂದರೆ ಬ್ರೌನ್ ರೈಸ್ ಯಾಕೆ ಅಂತ ಕೇಳ್ತಾರೆ, ಅಲ್ಲಿಗೆ ಹೋದ್ರೆ ಇಲ್ಲಿ ಯಾಕೆ ಅಂತ ಕೇಳ್ತಾರೆ, ಕಪ್ಪಟ್ ಹಾಕೋ ಅಂದ್ರೆ ಇದು ಯಾಕೆ ಹಿಂಗೆ ಬಂದಿದ್ದೀರಾ ಅಂತಾರೆ. ಸೊ ದಿಸ್ ಅ ಪ್ರಾಬ್ಲಮ್ ವಿತ್ ಎವ್ರಿಥಿಂಗ್ ಸರ್. ವೇಕಪ್, ಲೀಡ್ ಎ ಗುಡ್ ಲೈಫ್, ಬೈ ದಿ ಎಂಡ್ ಆಫ್ ದ ಡೇ ಯುಲ್ ಬಿ ಹ್ಯಾಪಿ ಸರ್. ಬಟ್ ಇಟ್ಸ್ ಗುಡ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಸರ್. ಇಟ್ಸ್ ಗುಡ್ ಯು ಆಸ್ಕ್ ಮೀ. 25 ಇಯರ್ಸ್ ಕಂಪ್ಲೀಟ್ ಮಾಡ್ತಿರೋದಕ್ಕೆ ನೀವು 25 ಡೇಸ್ ಮೊದಲು ಮಾನವನಾಗುವ ಕಾನ್ಸೆಪ್ಟ್ ಮೇಲೆ ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ರಿ, ಒಂಥರ ಯುನೀಕ್ ಆಗಿದೆ, ಜೊತೆಗೆ ಹೊಸದಾಗಿ ಇದೆ ಕೂಡ, ಒಬ್ಬ ಸ್ಟಾರ್ ಈ ಥರದ್ದು ಹೇಗೆ ಮಾಡ್ಬೋದು, ಸೊ ಇದರ ಕಾನ್ಸೆಪ್ಟ್ ಹೇಗೆ? ಮೊದಲು ದುಡ್ಡು ಇರಲಿಲ್ಲ, ಸೊ ಅಷ್ಟು ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ದೇವ್ರ ಕೊಟ್ಟಿ, ಇವರೆಲ್ಲ ಬರ್ತಾರೆ ನಮ್ಮ ಮನೆಗೆ. ಸೊ ಪೀಪಲ್ ಹ್ಯಾವ್ ಬಿನ್ ಕೈಂಡ್ ಟು ಗಿವ್ ಮಿ ಗುಡ್ ವರ್ಕ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ರೈಟ್ ನೌ, ವಿಜಯ್ ರೈಟ್, ಐ ಶುಡ್ ಈ ಒಂದು ಪ್ರಶ್ನೆಗೆ ನಾನು ನನ್ನ ಮನೆಯಲ್ಲಿರೋರು, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರಿಗೆ ಕ್ರೆಡಿಟ್ ಕೊಡಬೇಕು, ಯಾಕಂದರೆ ಇತ್ತೀಚೆಗೆ ನನ್ನ ದುಡ್ಡನ್ನ ಸೇವ್ ಮಾಡ್ತಾ ಇದ್ದಾರೆ ಅವರು. ಫಸ್ಟ್ ಈ ಕೈಲಿ ಬರೋದು ತೊಗೊಂಡೋಗಿ 10 ಜನ ನಿಂತಿರೋರು, ಸೊ ಈಗೆಲ್ಲ ಸ್ವಲ್ಪ ಸೇವಿಂಗ್ ನಡೀತಾ ಇರೋದ್ರಿಂದ ಅಲ್ಲಿ ಇಲ್ಲಿ ಹಾಕಕ್ಕೆ ಸಿಗ್ತಾ ಇದೆ ನನಗೆ ಒಂಚೂರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಡೂ ಸಮಥಿಂಗ್. ಸಿ ಈ ಕೋವಿಡ್ ಟೈಮಲ್ಲಿ ನೋಡೋಕೆ ಹೋದರೆ ಐ ಥಿಂಕ್ ದಟ್ಸ್ ವೆನ್ ವಿ ರಿಯಲೈಸ್ ಆಲ್ಸೋ ದಿಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅರೌಂಡ್. ವಿ ಕೆನಾಟ್ ಅಂಡೂ ಎವ್ರಿಥಿಂಗ್. ಆ್ಯಂಡ್ ಐ ಪರ್ಸ್ನಲಿ ಬಿಲೀವ್ ಪವರ್ ಈಸ್ ಅಬೌಟ್ ಲಿಫ್ಟಿಂಗ್ ಪೀಪಲ್. ಯು ನೋ ಇಟ್ಸ್ ನಾಟ್ ಅಬೌಟ್ ಶೋಯಿಂಗ್ ಹೌ ಪವರ್ಫುಲ್ ಯು ಆರ್, ಇಟ್ಸ್ ಅಬೌಟ್ ಲಿಫ್ಟಿಂಗ್ ಪೀಪಲ್ ಐ ಥಿಂಕ್. ಆ್ಯಂಡ್ ಅದನ್ನು ಆದಷ್ಟು ಒಳ್ಳೆ ಜನ ಇದ್ದಾರೆ ಈಗ ಚಾರಿಟೇಬಲ್ ಟ್ರಸ್ಟ್ ನಡೆಸೋದಕ್ಕೆ, ಆ್ಯಂಡ್ ಆಲ್ ಆಫ್ ದೆಮ್, ಸೊ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಐ ಆಮ್ ವೆರಿ ಹ್ಯಾಪಿ. ಸಿ ಇವತ್ತು ನಿಮ್ಮ ತನಕ ನಾವು ತಲುಪಿದೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ಸರ್. ಅಟ್ಲೀಸ್ಟ್ ಲೆಟ್ ಅಸ್ ಡೂ ಹೌ ಮಚ್ ವಿ ಕ್ಯಾನ್, ಇಫ್ ನಾಟ್ ಎನಿಥಿಂಗ್ ಎವ್ರಿಥಿಂಗ್.